ವಿಜಯಪುರ ಪಾಲಿಕೆ ಫೈಟ್ ಅಲ್ಲಿ ಯತ್ನಾಳ್ಗೆ ದೊಡ್ಡ ಮಟ್ಟದಲ್ಲಿ ಶಾಕ್ ಆಗಿರೋದು. ಯತ್ನಾಳ್ ಏನೇ ತಂತ್ರಗಳನ್ನ ಮಾಡಿದ್ರು ಕೂಡ ಯಾವುದು ಕೂಡ ಫಲ ಕೊಟ್ಟಿಲ್ಲ. ನೋಡಿ, 17 ಸ್ಥಾನ ಗೆದ್ದಿದೆ ವಿಜಯಪುರ ಪಾಲಿಕೆಯಲ್ಲಿ ಬಿಜೆಪಿ, ಆದ್ರೂ ಕೂಡ ಬಿಜೆಪಿಗೆ ಪಾಲಿಕೆಯಲ್ಲಿ ಆಡಳಿತ ಸಿಕ್ಕಿಲ್ಲ. ಎಂಬಿ ಪಾಟೀಲ್ ಅವರ ತಂತ್ರ ಈಗ ವಿಜಯಪುರದಲ್ಲಿ ಫಲಿಸಿದೆ. ಕಾಂಗ್ರೆಸ್ ಅಲ್ಲಿ ಗದ್ದುಗೆಯನ್ನ ಹಿಡಿದಿದೆ. ಪಾಲಿಕೆ ಚುನಾವಣೆಯಲ್ಲಿ ಕಾಂಗ್ರೆಸ್ನ ನೂತನ ಮೇಯರ್ ಆಗಿ ಮೆಹಜಬೀನ್ ಆಯ್ಕೆಯಾಗಿದ್ದಾರೆ. ಉಪಮೇಯರ್ ಆಗಿ ದಿನೇಶ್ ಹಳ್ಳಿ ಆಯ್ಕೆಯಾಗಿದ್ದಾರೆ. ನೋಡಿ, 22 ಮತಗಳಿಂದ ಮೇಯರ್ ಗೆದ್ದಿದ್ದು. ಉಪಮೇಯರ್ ಹಾಗೆ ಹೆಚ್ಚು ಕಾರ್ಪೊರೇಟರ್ಗಳಿದ್ರೂ ಕೂಡ ಬಿಜೆಪಿಗೆ ಸೋಲಾಗಿದೆ. 2022 ಅಕ್ಟೋಬರ್ ಅಲ್ಲಿ ನಡೆದಿದ್ದಂತಹ ಎಲೆಕ್ಷನ್, ಬಿಜೆಪಿ 17, ಕಾಂಗ್ರೆಸ್ 10, ಪಕ್ಷೇತರರು 5, ಎಐಎಂಐಎಂ ಪಕ್ಷ 2, ಜೆಡಿಎಸ್ 1 ಸ್ಥಾನ ಗೆದ್ದಿದ್ವು. ಮೀಸಲಾತಿ ವಿವಾದ ಹಿನ್ನೆಲೆಯಲ್ಲಿ ಎಲೆಕ್ಷನ್ ಮುಂದಕ್ಕೆ ಹೋಗಿತ್ತು. ಕಲಬುರಗಿ ಹೈಕೋರ್ಟ್ ಮೊರೆ ಹೋಗಿದ್ರು ಬಿಜೆಪಿ ಸದಸ್ಯರು. ಕೋರ್ಟ್ನಲ್ಲಿ ವಿವಾದ ಅಂತ್ಯವಾದಂತಹ ಹಿನ್ನೆಲೆಯಲ್ಲಿ ಮತ್ತೆ ಎಲೆಕ್ಷನ್ ಅನ್ನ ಮಾಡಲಾಗುತ್ತೆ. ಒಟ್ಟು 35 ಸದಸ್ಯ ಬಲದ ವಿಜಯಪುರ ಮಹಾನಗರ ಪಾಲಿಕೆ ಈಗ ಕಾಂಗ್ರೆಸ್ಗೆ ಹೋಗಿದೆ. ಜೆಡಿಎಸ್ ಕಾರ್ಪೊರೇಟರ್ಗಳ ಬೆಂಬಲವನ್ನ ಪಡೆದು ಈಗ ಕಾಂಗ್ರೆಸ್ ವಿಜಯಪುರದಲ್ಲಿ ಆಡಳಿತವನ್ನ ಹಿಡಿದಿದೆ. ನೋಡಿ, ವಿಜಯಪುರ ಪಾಲಿಕೆ ಫೈಟ್ ಅಲ್ಲಿ ಬಿಜೆಪಿ ಏನೇ ತಂತ್ರಗಳನ್ನ ಮಾಡಿದ್ರು ಕೂಡ ಯಾವುದು ಕೂಡ ಅಲ್ಲಿ ಫಲ ಕೊಟ್ಟಿಲ್ಲ. ಈ ಕಡೆ ಕಾಂಗ್ರೆಸ್ ಹಾಗೆ ಜೆಡಿಎಸ್ ಮೈತ್ರಿ 17 ಸ್ಥಾನ ಗೆದ್ದಿದೆ, ಆದ್ರೂ ಕೂಡ ವಿಜಯಪುರ ಪಾಲಿಕೆಯಲ್ಲಿ ಬಿಜೆಪಿಗೆ ಆಡಳಿತ ಸಿಕ್ಕಿಲ್ಲ. ಎಂಬಿ ಪಾಟೀಲ್ ಅವರು ಒಂದಷ್ಟು ತಂತ್ರಗಳನ್ನ ಮಾಡ್ತಾರೆ, ಆ ತಂತ್ರಗಳೆಲ್ಲವೂ ಕೂಡ ಈಗ ವಿಜಯಪುರ ಪಾಲಿಕೆಯಲ್ಲಿ ಫಲ ಕೊಟ್ಟಿರೋದು ನೀವು ಗಮನಿಸ್ತಾ ಇದ್ದೀರಾ. ನೂತನ ಮೇಯರ್ ಮೆಹಜಬೀನ್ ಅವರನ್ನ ಕೂಡ ಎಂಬಿ ಪಾಟೀಲ್ ಅವರ ತಂತ್ರ ಫಲ ಕೊಟ್ಟಿರೋದ್ರಿಂದ ವಿಜಯಪುರ ಪಾಲಿಕೆಯಲ್ಲಿ ಈಗ ಕಾಂಗ್ರೆಸ್ ಗೆದ್ದು ಗದ್ದುಗೆಯನ್ನ ಹಿಡಿದಿರೋದು. ಮೇಯರ್ ಆಗಿ ನೀವೀಗ ಫೋಟೋದಲ್ಲಿ ಗಮನಿಸ್ತಾ ಇದ್ದೀರಾ, ಮೆಹಜಬೀನ್ ಆಯ್ಕೆಯಾಗಿದ್ದಾರೆ. ಹಾಗೆ ಉಪಮೇಯರ್ ಆಗಿ ದಿನೇಶ್ ಹಳ್ಳಿ ಅವರು ಆಯ್ಕೆಯಾಗಿದ್ದಾರೆ. 72 ಮತಗಳಿಂದ ಮೇಯರ್ ಹಾಗೆ ಉಪಮೇಯರ್ ಗೆದ್ದಿರೋದು. ನೋಡಿ, ದಿನೇಶ್ ಹಳ್ಳಿ ಉಪಮೇಯರ್ ಅವರ ಫೋಟೋವನ್ನ ಕೂಡ ಗಮನಿಸ್ತಾ ಇದ್ದೀರಾ. ಹೆಚ್ಚು ಕಾರ್ಪೊರೇಟರ್ಗಳಿದ್ರೂ ಕೂಡ ವಿಜಯಪುರ ಪಾಲಿಕೆಯಲ್ಲಿ ಬಿಜೆಪಿ ಸೋಲನ ಕಂಡಿದೆ. ಯಾರಲ್ಲ ಕಮ್ಮಿ